ಇನ್ನು ಆಟವಾರ್ತ ಎಲಿಪಾಷಾನ ತಿಂದು ಮಗು ಒಂದು ಸಾವನ್ನಪ್ಪಿರುವಂತ ಘಟನೆ ಪಿನಂಗಡಿಯಲ್ಲಿ ನಡೆದಿರುವಂತ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಎಲಿಪಾಷಾನ ತಿಂದು ಮಗು ದಾರುಣ ಅಂದ್ರೆ ಸಾವನ್ನಪ್ಪಿರುವಂತದ್ದು ಆಟವಾರ್ತ ಇತ್ತು ಮಗು ಹೊರಗಡೆ ಆಟ ಆಡ್ತಾ ಇತ್ತು ಈ ಸಮಯದಲ್ಲಿ ಎಲಿಪಾಷಾನವನ್ನ ತಿಂದು ಮಗು ಸಾವನ್ನಪ್ಪಿರುವಂತ ಘಟನೆ ಪಿನಂಗಡಿಯಲ್ಲಿ ನಡೆದಿರುವಂತದ್ದು ಎಲಿಪಾಷಾನ ತಿಂದು ಮಗು ದಾರುಣ ಮೃತ್ಯು 2.5 ವರ್ಷದ ಶ್ರೇಯಾ ಮೃತಪಟ್ಟಂತ ಮಗು ಉಪ್ಪಿನಂಗಡಿ ಯಬಜತ್ತೂರು ಗ್ರಾಮದ ಕೆಮ್ಮಾರ ಎಂಬಲ್ ನಡೆದಿರುವಂತ ಘಟನೆ ಇದು ಉಪ್ಪಿನಂಗಡಿ ಯಬಜತ್ತೂರು ಗ್ರಾಮದ ಕೆಮ್ಮಾರ ಎಂಬಲ್ ನಡೆದಿರುವಂತ ಘಟನೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಆಟವಾಡುತ್ತಾ ಬಂದು ಇಲಿಪಾಷಾನವನ ತಿಂದಿದ್ದಂತ ಮಗು ಹೊರಗಡೆ ಆಟ ಆಡ್ತಾ ಇತ್ತು ಈ ಸಮಯದಲ್ಲಿ ಇಲಿಪಾಷಾನವನ ತಿಂದಿದೆ ನಿವೃತ್ತ ಸೈನಿಕ ಸೈಜು ಹಾಗೂ ದೀಪ್ತಿ ದಂಪತಿಗಳ ಪುತ್ರಿ ಶ್ರೇಯಾ ನಿವೃತ್ತ ಸೈನಿಕ ಸೈಜು ಹಾಗೂ ದೀಪ್ತಿ ದಂಪತಿಗಳ ಪುತ್ರಿ ಶ್ರೇಯಾ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮಗು ಸಾವನ್ನಪ್ಪಿದೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ತಕ್ಷಣ ಮಗು ಆಟ ಆಡ್ತಾ ಇತ್ತು ಯಾರಿಗೂ ಗೊತ್ತಿರಲಿಲ್ಲ ಈ ತರ ಮಗು ಏನೋ ಇಲಿಪಾಷಾನ ಸೀವಿಸಿಕೊಂಡ ತಕ್ಷಣ ವಿಷಯ ಗೊತ್ತಾಗ್ತಾ ಇದ್ದಂತೆ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಅಲ್ಲೇ ಆಸ್ಪತ್ರೆಯಲ್ಲಿ ಸಾವನ್ನಪ್ಪುತ್ತಾಳೆ ನಿವೃತ್ತ ಸೈನಿಕ ಸೈಜು ಹಾಗೂ ದೀಪ್ತಿ ದಂಪತಿಗಳ ಪುತ್ರಿ ಶ್ರೇಯಾ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮಗು ಸಾವನ್ನಪ್ಪಿರುವಂತದ್ದು ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ।